ಆಮೇಲೆ ಇನ್ನೊಂದು ಬೇರೆ ವಿಚಾರ ಇದೆ, ಕ್ಲಾರಿಫೈ ಮಾಡಿ ಮಾಡಿ ಸರ್. ಇವಾಗ ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಅನಸೂಯ ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಈ ಕೆಲವು ಪತ್ರಿಕೆಗಳಲ್ಲಿ ಗಾಳಿ ಸುದ್ದಿ ಇದೆ. ನಾನು ಇಲ್ಲಿ ಸ್ಪಷ್ಟೀಕರಣ ಕೊಡ್ತೇನೆ, 100% ಅವರು ಸ್ಪರ್ಧೆ ಮಾಡಲ್ಲ, ಇದೆಲ್ಲ ಗಾಳಿ ಸುದ್ದಿ. ಸೊ ಅದರಿಂದ ನಮಗೂ ಮುಜುಗರ ಆಯಿತು ಓದಿ ಕೆಲವು ಪತ್ರಿಕೆಗಳಲ್ಲಿ, ಇದು ಯಾರಪ್ಪ ಹೇಳಿದರು, ಎಲ್ಲಿಂದ ಉತ್ಪತ್ತಿ ಆಯ್ತಿದು, ಸೊ ಏನೂ ಗೊತ್ತಿಲ್ಲ ಎಲ್ಲಿಂದ. ಸೊ ಯಾಕೆಂದರೆ ಅನಸೂಯ ಮಂಜುನಾಥ್ ಅವರು 100% ಹೇಳ್ತೀನಿ ಅದು ಚುನಾವಣೆ ಸ್ಪರ್ಧೆ ಮಾಡಲ್ಲ, ಇದೆಲ್ಲ ಒಂದು ಗೊಂದಲ ಸೃಷ್ಟಿ ಮಾಡತಕ್ಕಂಥ ಒಂದು ವ್ಯವಸ್ಥೆ ಅಂತ ಹೇಳ್ತೇನೆ. ಬಟ್ ಆದರೆ ದಯವಿಟ್ಟು ಸೊಳ್ಳೆಯ ನಿಯಂತ್ರಣ ಹೆಡ್ಲೈನ್ ಮಾಡಿ ಇದು. ಆಮೇಲೆ ಇನ್ನೊಂದು ಬೇರೆ ವಿಚಾರ ಇದೆ, ಕ್ಲಾರಿಫೈ ಮಾಡಿ. ಇವಾಗ ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಅನಸೂಯ ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಈ ಕೆಲವು ಪತ್ರಿಕೆಗಳಲ್ಲಿ ಗಾಳಿ ಸುದ್ದಿ ಇದೆ. ನಾನು ಇಲ್ಲಿ ಸ್ಪಷ್ಟೀಕರಣ ಕೊಡ್ತೇನೆ, 100% ಅವರು ಸ್ಪರ್ಧೆ ಮಾಡಲ್ಲ, ಇದೆಲ್ಲ ಗಾಳಿ ಸುದ್ದಿ. ಸೊ ಅದರಿಂದ ನಮಗೂ ಮುಜುಗರ ಆಯಿತು ಓದಿ ಕೆಲವು ಪತ್ರಿಕೆಗಳಲ್ಲಿ, ಇದು ಯಾರಪ್ಪ ಹೇಳಿದರು, ಎಲ್ಲಿಂದ ಉತ್ಪತ್ತಿ ಆಯ್ತಿದು, ಸೊ ಏನೂ ಗೊತ್ತಿಲ್ಲ ಎಲ್ಲಿಂದ. ಸೊ ಯಾಕೆಂದರೆ ಅನಸೂಯ ಮಂಜುನಾಥ್ ಅವರು 100% ಹೇಳ್ತೀನಿ ಅದು ಚುನಾವಣೆ ಸ್ಪರ್ಧೆ ಮಾಡಲ್ಲ, ಇದೆಲ್ಲ ಒಂದು ಗೊಂದಲ ಸೃಷ್ಟಿ ಮಾಡತಕ್ಕಂಥ ಒಂದು ವ್ಯವಸ್ಥೆ ಅಂತ ಹೇಳ್ತೇನೆ. ಬಟ್ ಆದರೆ ದಯವಿಟ್ಟು ಸೊಳ್ಳೆಯ ನಿಯಂತ್ರಣ ಹೆಡ್ಲೈನ್ ಮಾಡಿ ಇದು.